नमस्ते अश्वेग टॉप न्यूज के स्वागत नानु रेणुका सुरेश। भारत श्रेष्ठ विज्ञानी अण्वस्त्र प्रयोग हरिकार भारत वरपुत्र माजी राष्ट्रपति इंदु एपीजे अब्दुल कलाम रवर 8ने पुण्यतिथि। बीजेपी के करेदरू होगल्ला कांग्रेस 15ರಿಂದ 20 एमपी स्थान गेल्लुत्ते शेट्टर। ರಾಜ್ಯದಲ್ಲಿ ನಿಲ್ಲದ ವರುಣಾರ್ಭಟ ಇಂದು 11 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ। ಕಂದಾಯ ದಿನ ಇಂದು ಕಂದಾಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗೆ ವಿಶೇಷ ಸಾಂದರ್ಭಿಕ ರಜೆ ಘೋಷಣೆ। 5 ಗ್ಯಾರಂಟಿ ಘೋಷಣೆ ಮಾಡಿರುವ ಕಾರಣ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಾಧ್ಯವಿಲ್ಲ ಡಿಕೆ ಶಿವಕುಮಾರ್। ಜಗತ್ತು ಅಲುಗಾಡಿದರೂ ಭಾರತ ನಿಶ್ಚಲ 2023 ರಲ್ಲಿ ಭಾರತದಿಂದ ನಿರೀಕ್ಷೆ ಮೀರಿದ ಆರ್ಥಿಕ ವೃದ್ಧಿ ಐಎಂಎಫ್। ಸಿಎಂ ಜಿಹಾದಿ ಬ್ರದರ್ಸ್ ಗಳನ್ನು ರಕ್ಷಿಸುವ ಸಂಶಯ ಮೂಡುತ್ತಿದೆ ಶಾಸಕ ಯಶಪಾಲ್ ಆರೋಪ। ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಸ್ಥಾಪನೆ ಪ್ರಧಾನಿ ಮೋದಿ ಘೋಷಣೆ। ಯುಪಿಎ ಅವಧಿಯ ಕಲ್ಲಿದ್ದಲು ಹಗರಣ ಮಾಜಿ ಸಂಸದ ವಿಜಯ್ ದದ್ದಾಗೆ 4 ವರ್ಷ ಜೈಲು ಶಿಕ್ಷೆ। ಕಾವೇರಿ ಕೊಳ್ಳದ ರೈತರಿಗೆ ಸಂತಸದ ಸುದ್ದಿ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಮತ್ತಷ್ಟು ಏರಿಕೆ। ಭಾರಿ ಮಳೆಗೆ ಮಹಾನಗರದ ಹೊರವರ್ತುಲ ರಸ್ತೆ ಜಲಾವೃತ ವಾಹನ ಸವಾರರ ಪರದಾಟ। ಬೆಂಗಳೂರು 2 ವರ್ಷಕ್ಕೆ ಸ್ಥಗಿತವಾದ ಬಿಬಿಎಂಪಿ ಮನೆ ಬಾಗಿಲಿಗೆ ಶಾಲೆ ಯೋಜನೆ। ಮಠ ಮಂದಿರಗಳಿಗೆ ಸಿಎಂ ಸಿದ್ದರಾಮಯ್ಯ 20 ಕೋಟಿ ರೂ ಅನುದಾನ ಘೋಷಣೆ। ಇದು ಈ ಕ್ಷಣದ ಟಾಪ್ ನ್ಯೂಸ್ ನೀವು ನೋಡ್ತಾ ಇರಿ ಅಶ್ವವೇಗ 24x7।